ನೋಡಿ ಸ್ವಾಮಿ, ರೈತ 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 ಅಂತಾನೆ. ರೈತ ಈ ದೇಶದ ಬೆನ್ನೆಲುಬು ಅಂತಾರೆ. ಯಾವ ಬೆನ್ನೆಲುಬು ಇಲ್ಲ, ನಮ್ಮಣ್ಣ ಬರವ ನಾವೇ ಅನುಭವಿಸ್ಬೇಕು. ನೋಡಿ ಸ್ವಾಮಿ, ನರಗ ಕೆಲಸ ಮಾಡಿ ಆಳುಗಳು ಸಿಗ್ತಾರೆ, ಲೇಬರ್ ಸಿಗ್ತದ ಮಾಡವ್ರೆ, ಆ ರೋಡಲ್ಲೆಲ್ಲ ಕ್ಲೀನ್ ಮಾಡ್ತಾರೆ. ಈ ಥರ ಕಾವಲೆ ಕಟ್ಟಕಾರ ನೀಟ್ ಮಾಡಿದ್ರೆ ಹಸುವಾಗ ಸೋಸಿ ದಿಂಡೆ ತಾಕೊಟ್ಟಿದ್ರೆ ನೀಟಾಗೆ ಕೆರೆಗೆ ನೀರು ಹೋಗೋದು. ಮಳೆ ಬರೋ ಟೈಮ್ಗೆ ಬೆಳೆ ಬರೋ ಟೈಮ್ಗೆ ಕೆಲಸ ಕೊಟ್ಟುಬಿಟ್ಟು ಲೇಬರ್ ಇಲ್ಲದಂಗೆ ಸರ್ಕಾರದವರು ನಮಗೆ ಲಾಸ್ ಮಾಡವ್ರೆ. ದಯವಿಟ್ಟು ನೀವು ಸರ್ಕಾರದವರಲ್ಲಿ ಯಾರಲ್ಲಿ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, 65,000 ರೂಪಾಯಿ ಆಗೋ ದುಡ್ಡು ಆಗೋದು ನಾನು ಸಾಲ ಮಾಡಿ ವ್ಯವಸಾಯ ಮಾಡಿದ್ದೀನಿ, ನನಗೆ ಪರಿಹಾರ ತುಂಬಿಕೊಡಿ. ನೋಡಿ, ತಿಂದಂಥದ್ದು ಭತ್ತವ ಬೆಳೆದ್ಬಿಟ್ಟು ನೀರು ಪಾಲು ಮಾಡಿದ್ದೀನಿ. ಈ ಹಣ ಬರುವ ಯಾರು ಕೇಳ್ತಾರೆ? ಈ ರೈತನ ಗೋಳ ಯಾರು ಕೇಳ್ತಾರೆ? ಉಂಡಂಗಿಲ್ಲ ತಿನ್ನಂಗಿಲ್ಲ, ನಾನು ಹಗಲು ರಾತ್ರಿ ವ್ಯವಸಾಯ ಮಾಡಿ ತೇವ್ರಿ ಸಾವಿರ ತೇವ್ರಿ ಮಡಗಿ ಒಬ್ಬ 1 ರೂಪಾಯಿ ಕೊಡ್ದೇನೆ, ಒತ್ತೊತ್ತಿಗೆ ಇಟ್ಟುಕೊಂಡಿದ್ದೇನೆ, ಒತ್ತೊತ್ತಿಗೆ ನೀರು ಕುಡಿದೇನೆ, ವ್ಯವಸಾಯ ಮಾಡಿ. ಈಗ ಯಾರು ನನ್ನ ಗೋಳು ಕೇಳ್ತಾರೆ? 1 ರೂಪಾಯಿ ಕೊಟ್ಟರು ಹೋಯ್ತಲ್ಲ ಅಂದ್ಬಿಟ್ಟು ಹಗಲು ರಾತ್ರಿ ಕತ್ತೆಯಾದ್ರು ಬಂದು ನೀರು ನೋಡ್ಕೊಂಡು ಕಳೆ ಕಿಳಿಸ್ಕೊಂಡು ವ್ಯವಸಾಯ ಮಾಡಿಬಿಟ್ಟು ನಮ್ಗೆ ಯಾರಿಗೆ ಗೋಳು ಕೇಳ್ತಾರೆ? ಯಾರು ನಮಗೆ ಪರಿಹಾರ ಕೊಡ್ತಾರೆ? ದಯವಿಟ್ಟು ಯಾರು ಸರಿ ನನಗೆ ಪರಿಹಾರ ಕೊಡಿಸ್ಲೇಬೇಕು. ಎಂತೆಂಥವಕ್ಕೆಲ್ಲ ಏನೇನೋ ಮಾಡಿ ಟ್ರೋಲ್ ಮಾಡಿ ಇದು ಮಾಡಿದ್ದೀರಿ. ನನಗೆ ಈಗ ನಾನು ರೈತ ಅನ್ನೋದಕ್ಕೆ ಹೆಮ್ಮೆ ಪಡ್ತೀನಿ. ನಾನು 3-4 ಎಕರೆ ಜಮೀನು ಮಾಡ್ತೀನಿ, ದನ ಮೇಕರುಗಳಿಗೆ ಉಲ್ಲಾಕ್ ಮಾಡ್ತೀನಿ, ಭತ್ತ ಮಾಡಿ ನಿಮ್ಮ ಹತ್ರ ಸಿಟಿಗಳು ಇರೋದೆಲ್ಲ ಭತ್ತ ಬೆಳೆದು ಮಾರ್ತೀನಿ. ಏನೋ ರೈತರು ಬದುಕಲಿ ಅಂತ ನಾವು ಮಾಡ್ತಾ ಇರೋದು, ಹಾಳಾಗಬೇಕು ಅಂತ ಏನೋ ಮಾಡ್ತಾ ಇಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ, ಕೈ ಮುಗಿಸ್ಕೋತೀನಿ, ನನಗೆ ಪರಿಹಾರ ಕೊಡಿಸ್ಲೇಬೇಕು. ತಿಂದಂಥ ಭತ್ತ ಬೆಳೆದು ನೋಡಿ, ಈ ಭತ್ತ ಇವತ್ತು 1 ದಿವಸ ಬಿಟ್ಟಿದ್ರು ನನಗೇನೂ ಸಿಕ್ಕಲ್ಲ. ಇವತ್ತು ಮಳೆ ಹೋದ್ರು ಅಷ್ಟೇ, ಉಳಿದಿರೋ ಅಷ್ಟೇ, ನನ್ನ ಭತ್ತ ಲಾಸ್ ಆಗದ. ನನಗೆ ದಯವಿಟ್ಟು ಸರ್ಕಾರದವರಲ್ಲಿ ಯಾರ್ಯಾರಲ್ಲಿ ನನಗೆ ಹೆಲ್ಪ್ ಮಾಡಿ, ನಾನು ಹಾಕಿರೋ ಬಂಡವಾಳನಾರ ನಮಗೆ ಮಾಡಿಕೊಡ್ಲೇಬೇಕು. ದಯವಿಟ್ಟು ಈಗ ಇದೇ ಮಾತು ಹೇಳ್ತೇನೆ, ಹೇಳಿದ್ದೀನಿ, ಇದೇ ಒಂದು 15 ದಿವಸ ಮುಂದೆ ಹೇಳಿದ್ದೀನಿ. ನರಗ ಕೆಲಸ ಸ್ಟಾಪ್ ಮಾಡಿ, ಜನಗಳು ಮಳೆ ಅನಿಕಾಲ, ರಾಗಿ ತೆನೆ ಎತ್ತವ್ರು ಎತ್ತಿ, ಭತ್ತ ತೆನೆಯವ್ರು ಎತ್ಕೊಳ್ಳಿ ಅಂದ್ಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ದೀನಿ. ಒಬ್ಬರು ಸ್ಟಾಪ್ ಮಾಡ್ದೇನೆ, ನಮ್ಮ ಬೆಳೆ ರೈತರು ಬೆಳೆ ಲಾಸ್ ಮಾಡಿದ್ದೀರಿ, ನಾನು ಲಾಸ್ ಆಗಿರೋ ಪ್ರಯತ್ನ ನಿಮ್ಮ ಲಾಸ್ ತುಂಬಿಕೊಡ್ಲೇಬೇಕು. ದಯವಿಟ್ಟು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಾನು ಮಾಡಿರೋ ಭತ್ತಕ್ಕೆ ನಾನು ಪರಿಹಾರ ತುಂಬಿಕೊಡ್ಲೇಬೇಕು. ನನ್ನ ನಂಬರ್ 99900484880. ನಾನು ಸಮಾಜ ಸೇವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಏನೇ ದನ ಮೇಕರಿಗೂ ಮೇವು ಹಿಡ್ಕೊಂಡು ಗೋಸಲಗಳಿಗೆಲ್ಲ ಹುಲ್ ಕುಯಿಸ್ಕೊಂಡು ಹೆಲ್ಪ್ ಮಾಡ್ಕೊಂಡಿರ್ತೀನಿ. ಇದು ಮಾಡಿ ಈ ಥರ ಬೆಳೆ ನನಗೆ ಲಾಸ್ ಆಗೈತಾ? ದಯವಿಟ್ಟು ನನ್ನ ಮಾಡಿರೋ ಬೆಲೆಗೆ ನಮ್ಮ ಬೆಲೆ ಕಟ್ಕೊಡಿ. ದಯವಿಟ್ಟು ನನ್ನ ಕಣ್ಣಿಗೆ ನೀರು ಬರ್ತಾ ಇಲ್ಲ, ಅಷ್ಟೇ ಬರ್ತು, ನನ್ನ ಕಷ್ಟ ಅಷ್ಟೇ ಮಾಡಿದ್ದೀನಿ ಈ ವ್ಯವಸಾಯ ಮಾಡಬೇಕು ಅಂತ. ದಯವಿಟ್ಟು ನನಗೊಂದು ಪರಿಹಾರ ಮಾಡಿಸ್ಕೊಡಿ, ನನ್ನ ಪರಿಹಾರ ನೀವು ಕೊಡಿಸ್ಲೇಬೇಕು. ಎಂತೆಂಥವಕ್ಕೆಲ್ಲ ಏನಾರು ಮಾಡಿದ್ದೀರಿ ಮೀಡಿಯಾದವರು? ದಯವಿಟ್ಟು ಮೀಡಿಯಾದವರಿದೆಲ್ಲ ಶೇರ್ ಮಾಡಿ ನನ್ನ ಪರಿಹಾರ ಕೊಡಿಸ್ಕೊಳ್ಳೇಬೇಕು. 1.5 ಎಕರೆ ಚಿನ್ನ ಬೆಳೆದಂಗೆ ಬೆಳೆದಿದ್ದೀನಿ, ಅದ್ದೂರಿ ಭತ್ತ ಈ ವರ್ಷ ಅಂತ ಭತ್ತವ ಬೆಳೆದು ನಾನು ನೀರು ಪಾಲಾಗದ. ನನಗೆ ಸರ್ಕಾರದವರು ನರಗ ಕೆಲಸ ಮಾಡಿ ಲೇಬರ್ ಸಿಗ್ತದಂಗೆ ಮಾಡಿ ಎಲ್ಲ ಲಾಸ್ ಮಾಡವ್ರೆ. ನಾನು 2 ಎಕರೆ ರಾಗಿ ಬೆಳೆದು, ರಾಗಿ ಸೇಫ್ಟಿ ಆಯಿತು, ಈಗ ಭತ್ತ ಸೇಫ್ಟಿ ಮಾಡುವಷ್ಟರಲ್ಲಿ ನಾನು ಹೋಗಿ ಉಸ್ಕೂರಲ್ಲಿ ಅದು ಉಸ್ಕೂರು ಎಣ್ಣೆಗಳು ಇದು ಮಾಡಿ ಇವಾಗ ಕರ್ಕೊಂಬಂದು ಕಟ್ಟಿಸ್ಬೇಕು ಅಂದರೆ ರಾತ್ರಿ ಹಾಕೋದು ದುಬ್ಬಿಸೋದೆ ಮಳೆ. ನನಗೇನಾರ ಮಾಡಿ ನನಗೆ ಪರಿಹಾರ ಕೊಡಿಸ್ಕೊಡಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ಕೈ ಮುಗಿದು ಬೇಡ್ಕೋತೀನಿ, ನನಗೆ ಪರಿಹಾರ ಬೇಕೇ ಬೇಕು. ನನ್ನ ಭತ್ತ ತಿಂದಂಥ ಭತ್ತ ಚಿನ್ನ ಬೆಳ್ದಂಗೆ ಕಳ್ತೀನಿ, ಎಲ್ಲ ನನ್ನ ಭತ್ತ ಹಿಂಗೆ ಸೇರ್ತಾದ. ನೋಡಿ ಏನು ಚೆನ್ನಾಗಿರೋದು ಗಾರೆಕಾಯಿ ನನಗೆ ಭತ್ತ. ದಯವಿಟ್ಟು ನನಗೊಂದು ಕರ್ಕಲಿ, ನನಗೊಂದು ನಾನು ರೈತ ಅನ್ನೋದು ಹೆಮ್ಮೆ ಕೊಡ್ತೀನಿ. ನನ್ನಂಥವ್ರು 100 ಜನ ಇದ್ರೆ ಕೂತು ತಿನ್ನೋರ್ಗೆ ಮಾಡಿಕೋ ಅಷ್ಟು ಕೆಪಾಸಿಟಿ ನಮ್ಗೆ ಐತೆ. ನಮಗೆ ಪರಿಹಾರ ಕೊಡ್ಸ್ಕೊಳ್ಳೇಬೇಕು. ಇಡೀ ನೋಡಿ ನನ್ನ ಗದ್ದೆ ಎಲ್ಲ, ನನ್ನ ಭತ್ತನ ಗದ್ದೆ ಎಲ್ಲ ಹಲೋಗಿ ಬಿದ್ದೈತೆ, ಅಂದ್ರೆ ಭತ್ತನ ಗದ್ದೆ ಎಲ್ಲ ನೀರು ತುಂಬೋಗಿ. ನನಗೆ ಏನು ಸಿಕ್ಕಲ್ಲ, ನನಗೆ ಲಾಸ್ ಆಯ್ತದ. ನನಗೆ ದಯವಿಟ್ಟು ನನಗೆ ಪರಿಹಾರ ಕೊಡ್ಕೊಡ್ಲೇಬೇಕು. ಏನಾರ ಮಾಡಿ.